ಐಎಂಎ ಬಹುಕೋಟಿ ಅವ್ಯವಹಾರ ಪ್ರಕರಣ ಇತ್ತಲ್ಲ ನಿಮ್ಮೆಲ್ಲರಿಗೂ ನೆನಪಿರಬಹುದು ಈ ಅವ್ಯವಹಾರವನ್ನ ಹೊರಗಡೆ ಹೇಳದಿದ್ದು ಪವರ್ ಟಿವಿ ಏನು ಐಎಂಎ ಮಳಿಗೆಗಳಲ್ಲಿ ಸರ್ಕಾರ ಜಪ್ತಿ ಮಾಡಿದ್ದ ಜುವೆಲ್ಲರಿಯನ್ನ ಈ ಹರಾಜು ಹಾಕಲಾಗ್ತಾ ಇದೆ ಬರೋಬ್ಬರಿ 68 ಕೋಟಿಗೂ ಅಧಿಕ ಮೌಲ್ಯಕ್ಕೆ ಈ ಹರಾಜನ್ನ ಹಾಕಲಾಗಿದೆ ಮನ್ಸೂರ್ ಅಲಿ ಖಾನ್ ಒಡೆತನದ ಐಎಂಎ ಗ್ರೂಪ್ ಜುವೆಲ್ಲರಿ ಮಳಿಗೆಗಳಿಂದ ಜುವೆಲ್ಲರಿಗಳನ್ನ ಜಪ್ತಿ ಮಾಡಲಾಗಿತ್ತಲ್ಲ ಅದನ್ನ ಈ ಹರಾಜು ಹಾಕಲಾಗ್ತಾ ಇದೆ ಕಾಂಪಿಟೆಂಟ್ ಅಥಾರಿಟಿ ಇಂದ ಜುವೆಲ್ಲರಿಯನ್ನ ಈ ಹರಾಜು ಹಾಕಲಾಗ್ತಾ ಇದೆ 9 ಕ್ಕೂ ಹೆಚ್ಚು ಜುವೆಲ್ಲರಿ ಕಂಪನಿಗಳು ಈ ಹರಾಜಿನಲ್ಲಿ ಭಾಗವಹಿಸಿದ್ದು ಕಾಂಪಿಟೆಂಟ್ ಅಥಾರಿಟಿ ಇಂದ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣಗಳು ಡೈಮಂಡ್ ಪ್ಲಾಟಿನಂ ಗೋಲ್ಡ್ ಸಿಲ್ವರ್ ಜುವೆಲ್ಲರಿಯನ್ನ ಪ್ರದರ್ಶನ ಕೂಡ ಇಡಲಾಗಿತ್ತು ಫೆಬ್ರವರಿ 6 ರಂದು ಸೆಬಿ ಸಿ1 ಈ ಪೋರ್ಟಲ್ ಮೂಲಕ ಈ ಹರಾಜು ಪ್ರಕ್ರಿಯೆ ಆರಂಭ ಆಯಿತು ಬರೋಬ್ಬರಿ ಅಂದಾಜು 68 ಕೋಟಿ ಮೊತ್ತದವರೆಗೂ ಕೂಡ ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಈ ಹರಾಜನ್ನ ಹಾಕಲಾಗಿದೆ ಸೆಬಿ ಸಿ1 ಈ ಪೋರ್ಟಲ್ ಮೂಲಕ ಆನ್ಲೈನ್ ಬಿಡ್ಡಿಂಗ್ ಮೂಲಕ ಹರಾಜ್ ಹಾಕಲಾಯಿತು ಡೈಮಂಡ್ ಕಾಂಪಿಟೆಂಟ್ ಅಥಾರಿಟಿ ನಿರ್ಧರಿಸಿದ ಮೌಲ್ಯ 47 ಕೋಟಿ 68 ಲಕ್ಷ ಇನ್ನು ಈ ಹರಾಜಿನಲ್ಲಿ ಬಿಡ್ಡಾದ ಡೈಮಂಡ್ಸ್ ಬರೋಬ್ಬರಿ 58 ಕೋಟಿ 73 ಲಕ್ಷ ಗೋಲ್ಡ್ ಕಾಂಪಿಟೆಂಟ್ ಅಥಾರಿಟಿ ನಿರ್ಧರಿಸಿದಂತ ಮೌಲ್ಯ 6 ಕೋಟಿ 35 ಲಕ್ಷ ಅಂದ್ರೆ ಈ ಹರಾಜಿನಲ್ಲಿ ಗೋಲ್ಡ್ ಬಿಡ್ಡಾಗಿದ್ದು 7 ಕೋಟಿ 23 ಲಕ್ಷಕ್ಕೆ ಪ್ಲಾಟಿನಂ ಕಾಂಪಿಟೆಂಟ್ ಅಥಾರಿಟಿ ನಿರ್ಧರಿಸಿದಂತ ಮೌಲ್ಯ 1 ಕೋಟಿ 41 ಲಕ್ಷ ಆದ್ರೆ ಈ ಹರಾಜಿನಲ್ಲಿ ಬಿಡ್ಡಾದ ಪ್ಲಾಟಿನಂ ಬರೋಬ್ಬರಿ 1 ಕೋಟಿ 46 ಲಕ್ಷ ಹಾಗೆ ಸಿಲ್ವರ್ ನ 6 ಕೋಟಿ 1 ಲಕ್ಷ ಅಂತ ಹೇಳಿ ಕಾಂಪಿಟೆಂಟ್ ಅಥಾರಿಟಿ ನಿರ್ಧರಿಸಿತ್ತು ಈ ಹರಾಜಿನಲ್ಲಿ 6 ಕೋಟಿ 19 ಲಕ್ಷಕ್ಕೆ ಸಿಲ್ವರ್ ಮಾರಾಟ ಆಗಿದೆ ಹರಾಜ ಆಗಿದೆ ಐಎಂಎ ಬಹುಕೋಟಿ ಅವ್ಯವಹಾರವನ್ನ ಪವರ್ ಟಿವಿ ಬಯಲಿಗೆ ಎಳೆದಿತ್ತು ಐಎಂಎ ಅಕ್ರಮದ ಬಗ್ಗೆ ವಿಸ್ತೃತ ವರದಿಯನ್ನ ಪವರ್ ಟಿವಿ ಪ್ರಸಾರ ಮಾಡಿತ್ತು ಹಣ ಕಳೆದುಕೊಂಡವರ ಪರವಾಗಿ ಪವರ್ ಟಿವಿ ನಿರಂತರ ಹೋರಾಟವನ್ನ ಮಾಡುತ್ತಾ ಬಂದಿತ್ತು ಇದು ಪವರ್ ಟಿವಿಯ ಇನ್ವೆಸ್ಟಿಂಗ್ ಸ್ಟೋರಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಸಾವಿರಾರು ಗ್ರಾಹಕರು ಎಚ್ಚೆತ್ತುಕೊಳ್ಳುವಂತೆ ಪವರ್ ಟಿವಿ ಸ್ಟೋರಿಯನ್ನ ಮಾಡಿತ್ತು ಪವರ್ ಟಿವಿ ವರದಿಗೆ ಐಎಂಎ ಗ್ರಾಹಕರು ಧನ್ಯವಾದವನ್ನ ಸಲ್ಲಿಸಿದರು ಪವರ್ ಟಿವಿ ಸ್ಟುಡಿಯೋಗೆ ಬಂದಿದ್ರು ಸಾಕಷ್ಟು ಜನ ಸಾವಿರಾರು ಗ್ರಾಹಕರನ್ನ ಎಚ್ಚೆತ್ತುಕೊಳ್ಳಿ ಅಂತ ಹೇಳಿ ಪವರ್ ಟಿವಿ ಸ್ಟೋರಿ ಮಾಡಿತ್ತು ಸಾಕಷ್ಟು ಜನ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಏನು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಹೂಡಿಕೆ ಮಾಡಿದ್ರು ಹಣ ಕಳೆದುಕೊಂಡವರ ಪರವಾಗಿ ಪವರ್ ಟಿವಿ ನಿಂತುಕೊಂಡಿತ್ತು ಸ್ಟೋರಿ ಮಾಡಿತ್ತು ವಿಸ್ತೃತ ವರದಿಯನ್ನ ಕೂಡ ಪವರ್ ಟಿವಿ ಬಿತ್ತರಿಸಿತ್ತು ನಮ್ಮ ಪ್ರತಿನಿಧಿ ಅಶ್ವಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಾತನಾಡ್ತಾ ಹೋಗ್ತೀನಿ ಎಸ್ ಅಶ್ವಥ್ ಐಎಂಎ ಈ ಹಗರಣ ಏನಿತ್ತಲ್ಲ ಬಹುಕೋಟಿ ವಂಚನೆ ಪ್ರಕರಣ ಇದನ್ನ ಪವರ್ ಟಿವಿ ಬಯಲಿಗೆಳೆದಿತ್ತು ಈಗ ಐಎಂಎ ಜುವೆಲ್ಲರಿಯಿಂದ ಏನು ಜಪ್ತಿ ಮಾಡಲಾಗಿತ್ತು ಜುವೆಲ್ಲರಿಗಳನ್ನ ಅದನ್ನ ಈ ಹರಾಜು ಹಾಕಿದ್ದಾರೆ ಇದರ ಬಗ್ಗೆ ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಇದೆ ಅಶ್ವಥ್ ಖಂಡಿತ ಸಿಂಧೂರ ಐಎಂಎ ಬಹುಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಸರ್ಕಾರ ಐಎಂಎ ಪ್ರಕರಣದಲ್ಲಿ ಯಾರ್ಯಾರಿಗೆ ವಂಚನೆ ಆಗಿತ್ತು ಅವರೆಲ್ಲರೂ ಕೂಡ ಒಂದು ನ್ಯಾಯ ಕೊಡಿಸುವಂತಹ ಒಂದು ದಿಟ್ಟ ನಿರ್ಧಾರವನ್ನ ಈಗ ಸರ್ಕಾರ ತೆಗೆದುಕೊಂಡಿರುವಂಥದ್ದು ಅದಕ್ಕೆ ಪ್ರಮುಖವಾಗಿ ಈಗಾಗಲೇ ಏನು ಐಎಂಎ ಕಂಪನಿಯಿಂದ ಸಾಕಷ್ಟು ಗೋಲ್ಡ್ ಅನ್ನ ಮತ್ತೆ ಹಣವನ್ನ ಜಪ್ತಿ ಮಾಡಲಾಗಿತ್ತು ಅದರಲ್ಲಿ ಪ್ರಮುಖವಾಗಿ ಈಗ ಗೋಲ್ಡ್ ಅನ್ನ ಏನು ಈಗ ಅಂದ್ರೆ ಹರಾಜು ಹಾಕಿರುವಂಥದ್ದು ಅಂದ್ರೆ ಈ ಹರಾಜು ಅಂದ್ರೆ ಏನು ಒಂದು ಕಾಂಪಿಟೆಂಟ್ ಅಥಾರಿಟಿ ಕಂಪನಿಯಿಂದ ಆ ಒಂದು ಈ ಒಂದು ಜ್ಯುವೆಲರಿಯನ್ನ ಕಂಪ್ಲೀಟ್ ಆಗಿ ಈಗ ಹರಾಜು ಹಾಕಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಗೋಲ್ಡ್ ಆಗಿರ್ಬೋದು ಸಿಲ್ವರ್ ಆಗಿರ್ಬೋದು ಮತ್ತೆ ಹಾಗೆ ಡೈಮಂಡ್ ಆಗಿರ್ಬೋದು ಎಲ್ಲವನ್ನು ಕೂಡ ಸೇರಿಸಿ ಸುಮಾರು 68ಕ್ಕೂ ಹೆಚ್ಚು ಅಂದ್ರೆ 68 ಕೋಟಿಗೂ ಹೆಚ್ಚು ಅಧಿಕವಾಗಿ ಈಗ ಈ ಒಂದು ಹರಾಜಿನಲ್ಲಿ ಬಂದಿರುವಂತಹ ಹಣ ಅಂದ್ರೆ ಅದರಲ್ಲಿ ಪ್ರಮುಖವಾಗಿ ಏನು ಅಂದ್ರೆ ಈ ಹರಾಜಿನಲ್ಲಿ ಬಿಡ್ಡಾದಂತಹ ಡೈಮಂಡ್ಸ್ ಬರೋಬ್ಬರಿ ಸುಮಾರು 52 ಕೋಟಿ 73 ಲಕ್ಷ ಹಾಗೆ ಗೋಲ್ಡ್ ಕಾಂಪಿಟೆಂಟ್ ಅಥಾರಿಟಿ ನಿರ್ಧರಿಸಿದಂತಹ ಒಂದು ಮೌಲ್ಯ ಏನಂದ್ರೆ 6 ಕೋಟಿ 35 ಲಕ್ಷ ಹೀಗೆ ಸುಮಾರು ಏನೇನಾದ್ರೂ ಕೂಡ 68 ಕೋಟಿಗೂ ಹೆಚ್ಚು ಈಗ ಈ ಒಂದು ಗೋಲ್ಡ್ ಮತ್ತೆ ಸಿಲ್ವರ್ ಮತ್ತೆ ಹಾಗೆ ಡೈಮಂಡ್ ಇಂದ ಬಂದಿರುವಂತಹ ಹಣ ಇಲ್ಲಿ ಪ್ರಮುಖವಾಗಿ ಐಎಂಎ ಕಂಪನಿಯಲ್ಲಿ ಹೂಡಿಕೆ ಮಾಡಿರುವಂತಹ ಗ್ರಾಹಕರು ಏನಿದ್ರು ಅವರೆಲ್ಲರೂ ಕೂಡ ಈ ಹಣ ಹೋಗುತ್ತಾ ಅನ್ನೋದು ಕೂಡ ಇಲ್ಲಿ ಇರುವಂತಹ ಪ್ರಶ್ನೆ ಯಾಕಂತಂದ್ರೆ ಈಗಾಗಲೇ ಸರ್ಕಾರ
ಐಎಂಎ ಕಂಪನಿಗೆ ಸಂಬಂಧಪಟ್ಟಂತಾ ಹಲವಾರು ದಾಖಲೆಗಳನ್ನು ವಶಕ್ಕೆ ತೆಗೆದುಕೊಂಡಿದೆ ಜೊತೆಗೆ ಹಲವಾರು ಸಂಪತ್ತನ್ನು ಕೂಡ ವಶಕ್ಕೆ ತೆಗೆದುಕೊಂಡಿರುವಂತದ್ದು ಆದರೆ ಇಲ್ಲಿ ಪ್ರಮುಖವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಹೂಡಿಕೆದಾರರು ಏನಿದ್ರು ಅವರಿಗೆ ನಿಜಕ್ಕೂ ಈ ಹಣ ವಾಪಸ್ ಹೋಗುತ್ತಾ ಅನ್ನೋದು ಕೂಡ ಇಲ್ಲಿರುವಂತ ಪ್ರಶ್ನೆ ಸೋ ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿ ಕ್ರಮವನ್ನು ಕೂಡ ತೆಗೆದುಕೊಳ್ಳುತ್ತಿರೋದು ಕೂಡ ಕಾದುಕೊಳ್ಳಬೇಕಾಗಿರುವಂತದ್ದು ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ।